स्टील फ्लाईओवर बेड अंत संघटनेगळु हागेने बीजेपी विरोधवन्न व्यक्तपडिसुत्ता इदे। स्टील फ्लाईओवर विरुद्ध सिडिदेद्दिद्दारे राजीव चंद्रशेखर। स्टील फ्लाईओवर बेड अंत विविध संघटनेगळु हागेने बीजेपी विरोधवन्न व्यक्तपडिसुत्ता इरुवंतद्दु। इदर जोतेगे स्टील फ्लाईओवर विरुद्ध सिडिदेद्दिद्दारे राजीव चंद्रशेखर। स्टील फ्लाईओवर बग्गे निर्धारवन्न ಪರಿಶೀಲಿಸಲು ಡಿಸಿಎಂ ಗೆ ಈ ಮುಖಾಂತರ ಆಗ್ರಹವನ್ನ ಮಾಡುತ್ತಾ ಇದ್ದಾರೆ ರಾಜೀವ್ ಚಂದ್ರಶೇಖರ್। ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿರುವಂತದ್ದು ಲೋಕಸಭೆ ಚುನಾವಣೆಯ ಬೆನ್ನಲ್ಲೇ ಸ್ಟೀಲ್ ಫ್ಲೈಓವರ್ ಮಾತು ಯಾಕೆ 5 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ದುರಾಡಳಿತ ಕಂಡಿರುವಂತ ಜನತೆ ಅಂತ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ। ಸ್ಟೀಲ್ ಫ್ಲೈಓವರ್ ಪ್ರಸ್ತಾಪಿಸಿರುವ ಡಿಸಿಎಂ ವಿರುದ್ಧ ರಾಜೀವ್ ಚಂದ್ರಶೇಖರ್ ಗರಂ ಆಗಿದ್ದಾರೆ। ಬೆಂಗಳೂರಿನ ಮೇಲೆ ಪ್ರೀತಿಯಿಂದ ಸ್ಟೀಲ್ ಫ್ಲೈಓವರ್ ತರ್ತಾ ಇಲ್ಲ, ಇವರೇನ್ ಹೇಳ್ತಾ ಇದ್ದಾರೆ ಸ್ಟೀಲ್ ಫ್ಲೈಓವರ್ ಬೇಕೇ ಬೇಕು, ಜೊತೆಗೆ ಸಾರ್ವಜನಿಕರ ಒತ್ತಡದ ಮೇರೆಗೆ ಸ್ಟೀಲ್ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ದೀವಿ ಅನ್ನುವಂತ ಮಾತು। ಇದಕ್ಕೆ ಈಗ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಗರಂ ಆಗಿದ್ದಾರೆ। ಬೆಂಗಳೂರಿನ ಜನರ ಮೇಲಿನ ಪ್ರೀತಿಯಿಂದಾಗಿ ಸ್ಟೀಲ್ ಫ್ಲೈಓವರ್ ಮಾಡ್ತಾ ಇಲ್ಲ ಅಂತಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ। 5 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ದುರಾಡಳಿತ ಕಂಡಿದ್ದಾರೆ ಜನರು। ಬಿಡಿಎ ನಿಂದ ಸ್ಟೀಲ್ ಫ್ಲೈಓವರ್ ಕಟ್ಟಿಸುವ ವಿಚಾರದಲ್ಲಿ ಈಗ ಷಡ್ಯಂತ್ರವೂ ಕೂಡ ನಡೆಯತಾ ಇದೆ। ಈಗ ಮತ್ತೆ ಸ್ಟೀಲ್ ಫ್ಲೈಓವರ್ ಯಾಕೆ ಬೇಕು ಅಂತ ಒತ್ತಡವನ್ನ ಹಾಕ್ತಿದ್ದಾರೆ। ಬೆಂಗಳೂರಿನ ಸಾರಿಗೆ ಸಮಸ್ಯೆ ಪರಿಹರಿಸುವ ಉದ್ದೇಶಗಳೇ ಕಾಣಿಸ್ತಾ ಇಲ್ಲ ಅಂತ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ। ಸ್ಟೀಲ್ ಫ್ಲೈಓವರ್ ಪ್ರಸ್ತಾಪಿಸಿರುವಂತ ಡಿಸಿಎಂ ಜಿ ಪರಮೇಶ್ವರ್ ವಿರುದ್ಧ ರಾಜೀವ್ ಚಂದ್ರಶೇಖರ್ ಗರಂ ಆಗಿದ್ದಾರೆ। ಮತ್ತೊಮ್ಮೆ ಈ ಕುರಿತಾಗಿ ಪುನರ್ ಪರಿಶೀಲನೆ ಮಾಡಬೇಕು, ಬೆಂಗಳೂರಿನ ಮೇಲಿನ ಪ್ರೀತಿಯಿಂದಾಗಿ ಸ್ಟೀಲ್ ಫ್ಲೈಓವರ್ ಮಾಡ್ತಾ ಇಲ್ಲ ಅಂತಲೂ ಕೂಡ ರಾಜೀವ್ ಚಂದ್ರಶೇಖರ್ ಗರಂ ಆಗಿದ್ದಾರೆ। ಇನ್ನು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದ ಜಾರ್ಜ್ ಗಿಂತ ಡಿಕೆಶಿ ಬಹಳಷ್ಟು ಪ್ರಭಾವಿ ಅಂತ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ತಿಳಿಸ್ತಾರೆ। ಇವರೆಲ್ಲರ ಸ್ಕೀಮ್ ಬೆಂಗಳೂರು ಉದ್ಧಾರಕ್ಕಿಂತ ದುರುದ್ದೇಶವೇ ಹೆಚ್ಚಾಗಿದೆ। ಸ್ಟೀಲ್ ಫ್ಲೈಓವರ್ ಪ್ರಸ್ತಾಪಿಸಿರುವಂತ ಡಿಸಿಎಂ ವಿರುದ್ಧ ರಾಜೀವ್ ಚಂದ್ರಶೇಖರ್ ಗರಂ ಆಗ್ತಾರೆ। ಬೆಂಗಳೂರಿನ ಮೇಲಿನ ಪ್ರೀತಿಯಿಂದ ಸ್ಟೀಲ್ ಫ್ಲೈಓವರ್ ಅನ್ನು ತರ್ತಾ ಇಲ್ಲ, ಬಿಡಿಎ ನಿಂದ ಸ್ಟೀಲ್ ಫ್ಲೈಓವರ್ ಕಟ್ಟಿಸುವ ವಿಚಾರದಲ್ಲಿ ಈಗ ಹುನ್ನಾರ ನಡೀತಾ ಇದೆ। ಬೆಂಗಳೂರಿನ ಸಾರಿಗೆ ಸಮಸ್ಯೆ ಪರಿಹರಿಸುವ ಉದ್ದೇಶಗಳೇ ಇದರಲ್ಲಿ ಕಾಣಿಸ್ತಾ ಇಲ್ಲ। ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಸಚಿವರ ದುರುದ್ದೇಶವೇ ಇದರಲ್ಲಿ ಎದ್ದು ಕಾಣ್ತಾ ಇದೆ ಅಂತಲೂ ಕೂಡ ರಾಜೀವ್ ಚಂದ್ರಶೇಖರ್ ಮಾಧ್ಯಮ ಪ್ರಕಟಣೆಯಲ್ಲಿ ವಿವರಿಸಿರುವಂಥದ್ದು। ಒಟ್ಟಿನಲ್ಲಿ ಹಿಂದಿನ ಸರ್ಕಾರ ಮಾಡಬೇಕು ಅಂತ ಅನ್ಕೊಂಡಿದ್ದಂತಹ ಯೋಜನೆ ಕೈಬಿಡಲಾಗಿತ್ತು, ಆದರೆ ಈಗ ದೋಸ್ತಿ ಸರ್ಕಾರದಲ್ಲಿ ಮತ್ತೆ ಸ್ಟೀಲ್ ಫ್ಲೈಓವರ್ ಯೋಜನೆಯನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಪಣ ತೊಟ್ಟ ಹಾಗೆ ಕಾಣಿಸ್ತಾ ಇದೆ। ಇದರಲ್ಲಿ ಉದ್ದೇಶಕ್ಕಿಂತ ದುರುದ್ದೇಶವೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ರಾಜ್ಯಸಭಾ ಸದಸ್ಯ ಗುಡುಗಿದ್ದಾರೆ। ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮುಖಂಡ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಕೂಡ ಮಾತನಾಡಿದ್ದಾರೆ, ಏನ್ ಹೇಳಿದ್ರು ಕೇಳೋಣ। ಜಾರ್ಜ್ ಅವರು ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತ ಹೇಳಿ ಎಲ್ಲರ ಗುತ್ತಿಗೆದಾರರನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಪ್ರಸ್ತಾಪ ಮಾಡಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಎಲ್ಲ ಬುದ್ಧಿಜೀವಿಗಳು ಪರಿಸರವಾದಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಪೂರ್ತ ವಿರೋಧ ಮಾಡಿದ್ವಿ। ಮತ್ತೆ ಅದೇ ಪ್ರಸ್ತಾಪವನ್ನು ಮತ್ತೆ ಪ್ರಾರಂಭ ಮಾಡಿದ್ದಾರೆ। ಇದನ್ನ ಭಾರತೀಯ ಜನತಾ ಪಾರ್ಟಿ ಕಡಾಖಂಡಿತವಾಗಿ ವಿರೋಧ ಮಾಡುತ್ತೆ। ಇದನ್ನ ಈ ಸ್ಟೀಲ್ ಬ್ರಿಡ್ಜ್ ಆಗಲಿಕ್ಕೆ ನಾವು ಬಿಡೋದಿಲ್ಲ ಖಂಡಿತವಾಗಲೂ। ಎಲ್ಲ ಪರಿಸರವಾದಿಗಳು ಹಿತಚಿಂತಕರು ಎಲ್ಲರ ಜೊತೆಗೆ ಬುದ್ಧಿಜೀವಿಗಳು ಎಲ್ಲರ ಜೊತೆಗೆ ನಾವು ಮಾತನಾಡ್ತೀವಿ। ಈ ಹುನ್ನಾರ ಮತ್ತೊಮ್ಮೆ ಪ್ರಾರಂಭ ಮಾಡಿದ್ದಾರೆ, ಹಿಂದೆ ಯಾರ ಜೊತೆಗೆ ಇವರು ಕಮಿಟ್ಮೆಂಟ್ ಆಗಿದ್ದಾರೆ ಆ ಕಮಿಟ್ಮೆಂಟ್ ಅನ್ನ ಫುಲ್ಫಿಲ್ ಮಾಡಿಕೊಳ್ಳೋಕ್ಕೋಸ್ಕರ ಮತ್ತೆ ಇದನ್ನ ಪ್ರಾರಂಭಿಸಿದ್ದಾರೆ। ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಪೂರ್ತ ವಿರೋಧವಿದೆ, ಇದನ್ನ ಆಗ್ಲಕ್ಕೆ ಬಿಡಲ್ಲ ಒಂದೇ ಇದೆ। ಜಾರ್ಜ್ ಅವರು ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತ ಹೇಳಿ ಎಲ್ಲರ ಗುತ್ತಿಗೆದಾರರನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಪ್ರಸ್ತಾಪ ಮಾಡಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಎಲ್ಲ ಬುದ್ಧಿಜೀವಿಗಳು
ಪರಿಸರವಾದಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಪೂರ್ತ ವಿರೋಧ ಮಾಡಿದ್ದೇವೆ।